ಹಾಯ್ ಎವ್ರಿವನ್, 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಕುರಿತು ಒಂದು ಮಹತ್ವದ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿರ್ತವೆ, ಇವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ನೋಡೋದಾದರೆ ಬೋರ್ಡ್ ಎಕ್ಸಾಮ್ ಖಚಿತ ಆಗಿರುತ್ತೆ. 10 ದಿನಗಳಲ್ಲಿ ವೇಳಾಪಟ್ಟಿಗೆ ಕೋರ್ಟ್ ಕೂಡ ಸೂಚನೆ ನೀಡಿದೆ. 5 ಮತ್ತು 8ನೇ ತರಗತಿ ಪರೀಕ್ಷೆ ಕೂಡ ನಡೀತಿದೆ, ಹೈಕೋರ್ಟಿಂದ ಅಧಿಕೃತ ಆದೇಶ ಕೂಡ ಬಂದಿದೆ. ಇಲ್ಲಿ ಇವತ್ತಿನ ಪೇಪರ್ನಲ್ಲಿ ಕಂಪ್ಲೀಟಾಗಿ ವರದಿ ಕೂಡ ಬಂದಿದೆ. ಇಲ್ಲಿ ಏನಾಗಿದೆ, ಏನು ನಡೀತಾರೆ ಅಂತ ತಿಳಿಸ್ಕೊಡ್ತೀವಿ. ವಿಡಿಯೋಗೆ ಲೈಕ್ನ ಮಾಡಿ. ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ಮಕ್ಕಳಿಗೆ ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ ವಿಭಾಗೀಯ ಪೀಠ ಬುಧವಾರ ಹಸಿರು ನಿಶಾನೆ ಕೂಡ ತೋರಿಸಿದೆ. ಹಾಗಾಗಿ ಪರೀಕ್ಷೆ ಕುರಿತಂತೆ ಇದ್ದ ಗೊಂದಲ ನಿವಾರಣೆಯಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಪರೀಕ್ಷೆ ಎದುರಿಸಬೇಕಾಗ್ತದೆ, ಆದರೆ ಫಲಿತಾಂಶ ಬಂದುಬಿಟ್ಟು ಗೌಪ್ಯವಾಗಿರುತ್ತದೆ, ಗೌಪ್ಯವಾಗಿರಬೇಕು ಅಂತ ಹೇಳಿದ್ದಾರೆ. ಬೋರ್ಡ್ ಪರೀಕ್ಷೆ ನಡೆಸುವ ಹೊತ್ತುವಲೆ ರದ್ದುಪಡಿಸಿದ್ದ ಏಕಸದಸ್ಯ ಪೀಠ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನೆಗೆ ಹೋಗಿತ್ತು. ನಂತರ ವಿಭಾಗೀಯ ಪೀಠ ಮಧ್ಯಂತರ ಆದೇಶ ನೀಡುತ್ತೆ. ವಾದ ಪ್ರತಿವಾದ ಆಲಿಸಿ ಮಾರ್ಚ್ 10ರಂದು ಏಕಸದಸ್ಯ ಪೀಠ ನೀಡಿದ ಆದೇಶಕ್ಕೆ ತಡೆ ನೀಡಿ ವಿಭಾಗೀಯ ಪೀಠ ರಾಜ್ಯ ಪಠ್ಯಕ್ರಮ ಇರುವ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ಮಕ್ಕಳಿಗೆ ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷೆ ನಡೆಸಬಹುದು. ಯಾವುದು ಸ್ಟೇಟ್ ಸಿಲೆಬಸ್ ಇರುತ್ತೆ ಅಲ್ಲಿ ಮಾತ್ರ 5 ಮತ್ತು 8ನೇ ತರಗತಿ ಪರೀಕ್ಷೆ ಬೋರ್ಡ್ ಪರೀಕ್ಷೆ ಕೂಡ ನಡೆಯಬಹುದು. 10 ದಿನಗಳ ನಂತರ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಿ ಪ್ರಕಟಿಸಬಹುದು ಅಂತ ಹೇಳಿದ್ದಾರೆ. ಮಾರ್ಚ್ 27ರಿಂದ ನಿಮಗೆ ಪರೀಕ್ಷೆ ಕೂಡ ನಡೆಸ್ಬೋದು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮದ ಹೊರಗಿನ ಪ್ರಶ್ನೆಗಳಂತೆ ನೋಡಿಕೊಳ್ಳಬೇಕು. ಪರೀಕ್ಷೆಯ ಫಲಿತಾಂಶವು ಕೂಡ ಮೇಲ್ಮನವಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತದೆ. ಅಂದರೆ ನಮಗೆ ಔಟ್ ಆಫ್ ದ ಸಿಲೆಬಸ್ ಏನು ಕೇಳೋಂಗಿಲ್ಲ, ಫಲಿತಾಂಶವು ಕೂಡ ಗೌಪ್ಯವಾಗಿ ಇರಬೇಕು ಅಂತೇಳಿ ಇಲ್ಲಿ ಮುಖ್ಯವಾಗಿ ಹೈಕೋರ್ಟಿಂದ ಅಧಿಕೃತ ಆದೇಶ ಬಂದುಬಿಟ್ಟು ಪ್ರಕಟಣೆ ಆಗಿದೆ.